ಹೆಲ್ಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಸೊ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು, ತಮ್ಮನೆಲ್ಲ ನೋಡಿರ್ತೀರ. ಕೆ ಇ ಎ ಅವರು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು KCET ಎಕ್ಸಾಮ್ನ ಬರೀತಿರೋ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಹಾಲ್ ಟಿಕೆಟನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ಹಾಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಕೆ ಇ ಎ ವೆಬ್ಸೈಟ್ಗೆ ಹೋಗಿ ಇಲ್ಲಿ ನೋಡಿ, ಇತ್ತೀಚಿನ ಪ್ರಕಟಣೆಗಳಲ್ಲಿ ಮೂರನೇ ಆಪ್ಷನ್ UGCET 2022 ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದೆರಡು ಸಲ ನಿಮಗೆ ತೋರಿಸಲ್ಲ ಅದು, ಬಿಕಾಸ್ ಸರ್ವರ್ ಬ್ಯುಸಿ ಇರುತ್ತೆ, ತುಂಬ ಜನ ಮಾಡ್ತಿರ್ತಾರೆ. ಬಟ್ ಒಂದು ಸಲ ತೋರಿಸ ಅಂದರೆ ಈಗ ನೀವು ಮಾಡ್ತಿದ್ದಾಗ ಎರರ್ ತೋರಿಸಿದ್ರೆ ಇನ್ನೊಂದು ಸಲ ಮಾಡಿ, ಲೈಕ್ ಸ್ವಲ್ಪ ಟೈಮ್ ಬಿಟ್ಟು ಮಾಡಿ ನಿಮ್ಗೆ ತೋರಿಸುತ್ತೆ. ಸೊ ಇಲ್ಲಿ ನೋಡಿ, ಅಡ್ಮಿಷನ್ ಟಿಕೆಟ್ ಡೀಟೇಲ್ಸ್, ಲಾಗಿನ್ ಐ ಡಿ ಹಾಕಿ. ನಿಮ್ಮದು ಲಾಗಿನ್ ಐ ಡಿ ಅಂದರೆ ಅಪ್ಲಿಕೇಶನ್ನಲ್ಲಿ ಅಲ್ಲಿ ಮೇಲೆ ಕೊಟ್ಟಿರ್ತಾರೆ ನೋಡಿ, ನಿಮ್ಮ ಫೋಟೋ ಏನಿರುತ್ತೆ ಆ ಫೋಟೋ ಮೇಲೆ ಒಂದು ನಂಬರ್ ಕೊಟ್ಟಿರ್ತಾರೆ, ಅದೇ ನಿಮ್ಮದು ಲಾಗಿನ್ ಐ ಡಿ ಆಗಿರುತ್ತೆ. ಅದನ್ನು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಇಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಏನು ಹಾಲ್ ಟಿಕೆಟ್ ಇದೆ KCET 2022, ನೀವೇನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರಾ KCET, ಅದರದ್ದು ಹಾಲ್ ಟಿಕೆಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಸಬ್ಮಿಟ್ ಕೊಡಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ತುಂಬ ಜನಕ್ಕಲ್ಲ ಸ್ವಲ್ಪ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ಸ್ ಬರ್ತಿದೆ. ಅಂದರೆ ಕೆಲವ್ರದ್ದು ಹೆಸರು ಸರಿಯಾಗಿ ಪ್ರಿಂಟ್ ಆಗ್ತಿಲ್ಲ, ಆ್ಯಂಡ್ ಕೆಲವ್ರದ್ದು ಏನೋ ಡಿಫ್ರೆಂಟ್, ಅಂದರೆ ಎಕ್ಸಾಮ್ ಹಾಲ್ ಅಂದರೆ ಯಾವ ಪ್ಲೇಸಲ್ಲಿ ಎಕ್ಸಾಮ್ ಬರೆಯೋದು ಅನ್ನೋದು ತೋರಿಸ್ತಿಲ್ಲ, ಅದು ಸಮ್ವಾಟ್ ಗ್ಲಿಚಸ್ ಅಂತ ಅಂದ್ಕೋತೀನಿ. ಸೊ ಅದು ಕೂಡ ಸರಿಯಾಗುತ್ತೆ, ಬಟ್ ಎಲ್ಲರದ್ದು ಹಾಗಾಗ್ತಿಲ್ಲ, ಡೋಂಟ್ ವರಿ, ಎಲ್ಲರದ್ದು ಹಾಗಾಗಲ್ಲ, ಎಲ್ಲರದ್ದು ಸರಿಯಾಗೇ ಬರುತ್ತೆ, ಚಿಂತೆ ಮಾಡಬೇಡಿ. ಆ್ಯಂಡ್ ಬಂದರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅದನ್ನು ಬೇಗ ಸರಿಪಡಿಸ್ತಾರೆ KA-ದವರು. ಆ್ಯಂಡ್ ಈ KCET ಅಡ್ಮಿಷನ್ ಟಿಕೆಟ್ನ ನಿಮಗೆ ಡೌನ್ಲೋಡ್ ಮಾಡೋಕ್ಕೆ ಕೊನೆಯ ದಿನಾಂಕ ಬಂದು, ಕೊನೆಯ ದಿನಾಂಕ ಎಕ್ಸಾಮ್ ಹಿಂದಿನ ದಿನದ ತನಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಕ್ಸಾಮ್ ನಡೆಯೋ ಹಿಂದಿನ ದಿನದ ತನಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಎಕ್ಸಾಮ್ ಆದಮೇಲೆ ಡೌನ್ಲೋಡ್ ಮಾಡ್ಕೊಂಡ್ರೆ ಏನು ಉಪಯೋಗ ಬರೋಲ್ಲ. ಬಟ್ ಅಂದರೆ ಇದರ ಅರ್ಥ ಏನಂತಂದರೆ, ನೀವು ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ನಾನು ಹೇಳ್ತಿರೋದು ಏನಂದರೆ, ಇವಾಗಲೇ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆಸಿ ಎರಡು ಕಾಪಿ ಮಾಡಿಟ್ಕೊಳ್ಳಿ. ಇಟ್ ಮೇ ಬಿ ಕಲರ್ ನಿಮ್ಮ ಆರ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಎರಡು ಕಾಪಿ ಮಾಡಿಟ್ಕೊಳ್ಳಿ. ಬಿಕಾಸ್ ಗೊತ್ತಿಲ್ಲ, ಏನೋ ಬೈ ಚಾನ್ಸ್ ಕಳೆದುಗಿಳಿದು ಹೋದರೆ ಹೋಗಲ್ಲ, ಬಟ್ ಹೇಳಿದೆ, ನಾವು ನಮ್ಮ ಹುಷಾರಲ್ಲಿರ್ಬೇಕಲ್ವಾ. ಸೊ ಆ್ಯಂಡ್ ಆಯಿತು, ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿರ್ತಿದ್ದೀರಾ ಅನ್ಕೋತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್. ಆ್ಯಂಡ್ ಎಕ್ಸಾಮ್ ಬರೋ ತನಕ ಯಾವುದು ಬೇರೆ ಆ ಕೋರ್ಸು ಈ ಕೋರ್ಸು ಅಂತ ಟೆನ್ಷನ್ ಮಾಡ್ಕೋಬೇಡಿ. ನಾನು ನನ್ನ ಈ ಚಾನಲಲ್ಲಿ ಬೇರೆ ಬೇರೆ ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಹಾಕ್ತಿರ್ತೀನಿ. ಬಟ್ ನೀವು ಎಲ್ಲ ಅದ್ರ ಬಗ್ಗೆನೂ ಏನು ಎಕ್ಸಾಮ್ಸ್ ಬರೆಯೋ ತನಕ ಯೋಚನೆ ಮಾಡೋದು ಬೇಡ, ಎಕ್ಸಾಮ್ ಬರೆದ ಮೇಲೆ ಯೋಚನೆ ಮಾಡಿ. ಬಿಕಾಸ್ ಅದು ಇದ್ದು ಅಂತೇಳಿ ಎಲ್ಲ ಕನ್ಫ್ಯೂಷನ್ ಆಗಿ ಆಮೇಲೆ ಏನೇನೋ ಆಗೋಗುತ್ತೆ. ಸೊ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಎಕ್ಸಾಮ್ಗೆ ಅಷ್ಟೇ ಪ್ರಿಪೇರ್ ಆಗಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಏನೇ ಕ್ವೆರೀಸ್ ಇದ್ದರು KCET ಅಥವಾ ಯಾವುದೇ ಎಜುಕೇಷನಲ್ ರಿಲೇಟೆಡ್ ಕ್ವೆರೀಸ್ ಇದ್ದರು ನೀವು ಕಮೆಂಟ್ ಬಾಕ್ಸಲ್ಲಿ ಫ್ರೀಯಾಗಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ, ಇಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆನಾ? ಆಲ್ ದ ಬೆಸ್ಟ್.